ಮನೆ ಹಾಕ್ಸಿದ್ದೀಗೆ ಅಂತ ಎಷ್ಟು ಖುಷಿ ಆಯ್ತು ಸರ್ ನಿಮ್ಮ ಅಭಿಮಾನಿ ಆಗಿ? ಎಷ್ಟು ಖುಷಿ ಆಯಿತು ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಹೇಳಿ ನೀವು. ಸಖತ್ ಖುಷಿಯಾಗಿದೆ, ಅದು ಹೇಳ್ಕೊಳ್ಳೋದಷ್ಟು ಫೀಲ್. ನೀವೇ ನೋಡಿದ್ರೆ ಸೂಪರ್, ಅದು ಪ್ಲೇ ಆಫ್ ಅಲ್ಲಿ ಅವ್ರನ್ನೇ ಹೊರಗಡೆ ಹಾಕಿದ್ದಾರೆ, ಅದಂತೂ ಹೇಳ್ಕೊಳ್ಳೋಕೆ ತುಂಬ ಗೌರವ ಆಗಿರೋ ವಿಷಯ. ಅದು ಸಖತ್ತಾಗಿದೆ, ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು, ಹುಡುಗರು ಚೆನ್ನಾಗಿ ಆಡಿದ್ದಾರೆ, ಎಲ್ಲ ಸಖತ್ತಾಗಿದೆ. ಎಂಟೈರ್ ಟೀಮ್ ಒಂದು ಟೀಮ್ ಆಗಿ ಆಡಿದ್ರೆ ಯಾವುದು ಯಾವ ಥರ ಗೆಲ್ಬೋದು ಅನ್ನೋದಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಅದು ಚೆನ್ನೈ ಮೇಲೆ ಗೆದ್ದಿದ್ದಂತೂ ಫುಲ್ ಖುಷಿ ನಮಗೆ, ಫುಲ್ ಎನರ್ಜೆಟಿಕ್. ಎಲ್ಲ ಹೇಳ್ತಾ ಇದ್ರು ಫಸ್ಟ್, ಯಾಕಂದ್ರೆ ಚೆನ್ನೈ ಇದ್ರೇ ಸೋತಿತ್ತು ಬೆಂಗಳೂರು, ಇವಾಗ ಚೆನ್ನೈನೇ ಹೊರಗಡೆ ಸರ್. ನಾವು ಬೆಂಗಳೂರು ಯಾವಾಗಲೇ ಸೋಲಿ ಯಾವಾಗಲೇ ಗೆಲ್ಲಿ, ಯಾವತ್ತೂ ಬೆಂಗಳೂರಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಈಗ ಮೊನ್ನೆ ಯಾವುದೋ ಒಂದು ನ್ಯೂಸ್ ನೋಡ್ತಾ ಇದ್ದೆ, ಈ ಚೆನ್ನೈಯವರು ಸೋತಿದ್ದಕ್ಕೆ ಟೀ ಶರ್ಟ್ನ ಬಿಚ್ಕೊಂಡು ಹೋಗ್ತಾ ಇದ್ರು. ನಾವು 16 ವರ್ಷದಿಂದ ಸೋಲ್ತಾ ಇದ್ದೀವಿ, ಟೀ ಶರ್ಟ್ನ ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ, ಬ್ರ್ಯಾಂಡ್ನು ಕಡ ಬ್ರ್ಯಾಂಡ್ ಕೂಡ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ. ಆನೆ ಗೆದ್ದಾಗ ಮ್ಯಾಚಲ್ಲಿ ಇಂಟರ್ವ್ಯೂ ಮಾಡ್ತಾರೆ, ಬಂದವ್ರು ಇದೇ ಥರ ಇಂಟರ್ವ್ಯೂ ಮಾಡ್ತಾ ಇದ್ರು. ಆ ಟೈಮಲ್ಲಿ ತುಂಬ ಜನ ನೋಡಿದೆ, ನಾನು ಅಬ್ಸರ್ವ್ ಮಾಡಿದೆ ಹಿಂದೆ ಹೋಗೋರ್ನ, ಇಂಟರ್ವ್ಯೂ ಮಾಡ್ತಾ ಹಿಂದೆ ಹೋಗೋರ್ನ, ಅವ್ರು ಜೆರ್ಸಿ ಬಿಚ್ಬಿಟ್ಟು ಕೈಲಿ ಹಿಡ್ಕೊಂಡು ಹೋಯ್ತವ್ರೆ ಆ ಥರ, ಹಾಂ ಫುಲ್ ಅವಳಿ ಕೊಡ್ತಾವ್ರೆ. ಅದಕ್ಕೋಸ್ಕರ ಆ ಥರ ಎಲ್ಲ ನಾವು ಯಾವ 16 ವರ್ಷದಿಂದ ಅವ್ರು ಕೊಟ್ಟಿರ್ಲಿಲ್ವಾ ಸರ್? ಈಗ ಒಂದೇ ಒಂದು ವರ್ಷಕ್ಕೆ ಹಿಂಗಂದ್ರೆ ನಾವು 16 ವರ್ಷದಿಂದ ಆದರೂ ಕೂಡ ಯಾವುದೇ ಕಾರಣಕ್ಕೂ ಇನ್ನೂ 16 ವರ್ಷ ಹೋದ್ರು ಆರ್ ಸಿ ಬಿನೇ ಕಂಟಿನ್ಯೂಸ್ ಆಗಿ ಎಲ್ಲ 6 ಮ್ಯಾಚ್ ಗೆಲ್ತಾ ಬಂತು. ಹೌದು, ಈಗ ಪ್ಲೇ ಆಫ್ ಎಂಟ್ರಿ ಕೊಟ್ಟಿದೆ ಅನ್ಕೊಂಡಿದ್ರೆ ಹೋಗುತ್ತೆ ಅಂತ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆಗ್ತಾ ಇದ್ರಲ್ಲ. ಅಲ್ಲ ಫಸ್ಟ್ 4 ಮ್ಯಾಚು ಡೌಟ್ ಇತ್ತು, ಬಟ್ ಯಾವಾಗ ಸ್ವಪ್ನಲ್ ಸಿಂಗ್ ಎಂಟ್ರಿ ಆದ್ರು ಅವರೊಂಥರ ಏನೋ ಅದೃಷ್ಟದ ಕಾಲು ಅವ್ರದ್ದು. ಅವ್ರು ಬಂದಿದ್ದೇ ಮೇನ್, ಅವ್ರು ಬಂದು ಎಷ್ಟು ಮ್ಯಾಚ್ ಆಡಿದ್ರು ಅಷ್ಟು ಮ್ಯಾಚು ಗೆದ್ದಿದ್ದಾರೆ. ಪ್ಲೇ ಆಫ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ, 2 ಮ್ಯಾಚ್ ಆಡ್ಬೇಕು ಫೈನಲ್ ಹೋಗ್ಬೇಕಂದ್ರೆ. 3 ಮ್ಯಾಚ್ ಸರ್ ಟೋಟಲ್ ಆಗಿ, ಕಪ್ ಹೊಡೆದೇ ಹೊಡಿತೀವಿ, 3 ಹೊಡೆದೇ ಹೊಡಿತೀವಿ, ಕಪ್ ಗೆದ್ದೇ ಗೆಲ್ತೀವಿ. ಈ ಸಲ ಕಪ್ ನಮ್ದೇ, ಕಪ್ ನಮ್ದೇ ಅಲ್ಲ ನಮ್ದು. ಪ್ಲೇ ಆಫ್ ಅಲ್ಲಿ 2 ಮ್ಯಾಚ್ ಆಡ್ಬೇಕು, ಆದ್ರೆ ಪ್ಲೇ ಆಫ್ ಅಲ್ಲಿ 2 ವಿನ್ ಆದ್ರೆ ಫೈನಲ್ ಹೋಗ್ತಾರೆ, ಅವಾಗ 3 ಮ್ಯಾಚ್ ಆಗ. ಹೌದು, ಓಕೆ. ಈಗ 3 ಮ್ಯಾಚ್ ಅಲ್ಲಿ ಬಿಡಿ, ಒಂದೊಂದು ಫೈನಲ್ ಬಿಟ್ಟಾಕಿ, ಈಗ ಪ್ಲೇ ಆಫ್ ಅಲ್ಲಿ ಯಾವ ರೀತಿ ಆಡ್ಬೋದು ಅಂತ. ನಾಳೆ ಇದೆ ಮ್ಯಾಚ್, ನಮ್ಗೆ 22ನೇ ತಾರೀಕು ಅನ್ಸುತ್ತೆ. ನಾಳೆ ನಾಡಿದ್ದೀರಾ 22ಕ್ಕೆ ಇರೋದು? ಹ್ಮ್, ರಾಜಸ್ಥಾನದ ಮೇಲೆ. ಈಗ ಚೆನ್ನೈ ಮೇಲೆ ಗೆದ್ದಿರೋ ಒಂದು ಎನರ್ಜಿ ಫುಲ್ ಎಲ್ಲ ಕರೆಕ್ಟಾಗಿದೆ, ರಾಜಸ್ಥಾನದವ್ರಿಗೆ ಕೂಲ ಹೊಡಿದ್ದಾರೆ. ಇನ್ನೊಂದು ಆಸೆ ಎಲ್ರಿಗೆ ಏನಂದ್ರೆ, ಕೋಲ್ಕತ್ತಾ ಇದ್ರೆ ಒಂದು ಸರಿಯಾಗಿ 100% ಅವ್ರ ಫೈನಲ್ ಅವರೇ ಬರಬೇಕು ಅಂತ ನಾನು ಕಾಯ್ಕೋತಾ ಇದ್ದೀನಿ. 100 ಫೈನಲಲ್ಲೇ ಅವ್ರ ಗ್ಯಾರಂಟಿ ಹೊಡೆದೇ ಹೊಡಿತೀವಿ. ಹ್ಞೂ, ಈ ಸಲ ಕಪ್ ನಮ್ಗೆ ಖಂಡಿತ ಆಗಲ್ಲ ಸರ್, ನಮ್ಮದೇ ಅಲ್ಲ ನಮ್ಮದು, ಹೊಡೆದೇ ಹೊಡಿತೀವಿ. ಇದು ಆರ್ ಸಿ ಬಿಯ ಹೊಸ ಅಧ್ಯಾಯ. ಅರ್ಥ ಆಯ್ತಾ? ಥ್ಯಾಂಕ್ ಯು ಸಾಗರ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.